ಪೈಲ್ಸ್ ಮತ್ತೆ ಅದು ಏನು ಬ್ಲೀಡಿಂಗ್ ಆಗುತ್ತೆ ನೋವು ಇರಲ್ಲ ಬಟ್ ಫಿಸ್ಟುಲ್ ಅದ್ರಲ್ಲಿ ಕೀ ಬರ್ತಾ ಇರುತ್ತೆ ಮತ್ತೆ ನೋವು ಬರುತ್ತೆ ಅಂದ್ರೆ ಗುದದ್ವಾರದಿಂದ ಹೊರಗಡೆ ಒಂದು ಕನೆಕ್ಷನ್ ಆಗ್ಬಿಟ್ಟು ಅಲ್ಲಿಂದ ಕೀವು ನೋವು ರಕ್ತ ಎಲ್ಲ ಬರ್ತಾ ಇರುತ್ತೆ ನಿನ್ನೆ ಒಂದು ಆಪರೇಷನ್ ಮಾಡಿದೆ ಆತ ಹಿಂಗೆ ನಾಚಿಕೆ ಬಿದ್ದುಕೊಂಡು ಬಿದ್ಕೊಂಡು ಅವನು ಬಂದು ಅಡ್ಮಿಟ್ ಆದಾಗ ಅವನ ಹಿಮೋಗ್ಲೋಬಿನ್ ಅಂದರೆ ರಕ್ತದ ಪ್ರಮಾಣ ನಾಲ್ಕಿದೆ ಆಗಿ ಹನ್ನೆರಡರಿಂದ ಹದಿನೈದು ಇರುತ್ತೆ ನಾಲ್ಕನೇನು ಒಂದು ಸ್ವಲ್ಪ ಕಡಿಮೆ ಆಗಿದ್ದರೆ ಅಲ್ಲೇ ಎಲ್ಲ ತಲೆ ಸುತ್ತ ಬೀಳ್ತಾ ಇದ್ದ ಅಥವಾ ಹಾರ್ಟ್ಗೆ ಇದ್ರ ಮೇಲೆ ಪರಿಣಾಮ ಬೀಳೋದು ಅಂದರೆ ಅಂಥ ಸೀರಿಯಸ್ ಸ್ಟೇಜ್ಗೆ ಹೋಗುತ್ತೆ ನಮ್ಮ ಅಜ್ಜಿ ಅಜ್ಜಿ ಕಾಲಲ್ಲಿ ಅವರು ಸಂಜೆ ಬರೋ ಅಷ್ಟಕ್ಕೆ ಹೊಲ ಕಡೆಯಿಂದ ಒಂದು ಎಲ್ಲ ಒಂದು ಐದಾರು ಥರ ಸೊಪ್ಪುಗಳು ಎಲ್ಲ ತೊಗೊಂಬಂದ್ಬಿಟ್ರು ಅವರು ಸೊಪ್ಪಿನ ಸಾರಿರೋದು ಇಷ್ಟು ಮುದ್ದೆ ತಿಂದ ಇಷ್ಟು ಸೊಪ್ಪು ಈಗ ಅವ್ರು ತರಕಾರಿ ಬಾಳೆಹಣ್ಣು ಸೌತೆಕಾಯಿ ಅವೆಲ್ಲ ಇಲ್ಲ ಕುರ್ಕುರೆ ಅದು ಇದು ಜಂಕ್ ಫುಡ್ ಅಂದರೆ ನಾರಿನಂಶ ಇಲ್ಲದೇ ಇರೋ ಫುಡ್ ತಿಂದು 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 ಅವರು ಪೂರಾ ವಾಡಿ ಕ್ವಾಲಿಟಸ್ ಮೋಷನ್ ತುಂಬ ಹಾರ್ಡ್ ಆಗುತ್ತೆ ಅದು ಪಾಸ್ ಮಾಡೋಕೆ ಕಷ್ಟ ಬೀಳ್ತಾಯಿರ್ತಾರೆ ದಿನೇ ಕಳೆದಂತೆ 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 ದೊಡ್ಡ ಸಮಸ್ಯೆ ಆಗಿ ಒಂದು ಸಣ್ಣ ಚಂಬಲ್ಲಿ ನೀರು ತೊಗೊಂಡು ಹೋಗಿ ಹಂಗೆ ಹೋಗಿ ಎರಡು ನಿಮಿಷಕ್ಕೆ ಹಿಂಗೆ ಇದ್ರು ಈಗ ನೋಡ್ತೀರಿ ಹುಡುಗರು ಮೊಬೈಲು ವಾಟ್ಸಪ್ ಮಾಡ್ಕೊಂಡು ಕೂತಿರ್ತಾರೆ ಕಮೋಡ್ ಮೇಲೆ ನಾಲ್ಕು ನಾಲ್ಕು ಸಿಗ್ರೇಟ್ ಹೊಡಿಬೇಕು ಕೆಲವ್ರಿಗೆ ಕೆಲವರು ಎರಡು ನ್ಯೂಸ್ ಪೇಪರ್ ಓದಿದ್ರು ಮುಗಿಯೋಲ್ಲ ಅವರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ಕುತ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ನಾನು ಶ್ರುತಿ ನೀರಾಯ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಮೂಲವ್ಯಾಧಿ ಅನ್ನುವಂಥದ್ದು ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ ಸಾಕಷ್ಟು ಜನರಿಗೆ ಯುವಕರಿಂದ ಹಿಡಿದು ವಯೋವೃದ್ಧದ ಅವರಿಗೂ ಕೂಡ ಈ ರೀತಿಯಾಗಿ ಒಂದು ಮೂಲವ್ಯಾಧಿ ಒಂದು ಕಾಯಿಲೆ ಕಂಡು ಬರ್ತಾ ಇದೆ ಹಾಗೆ ಇದು ಯಾಕೆ ಬರುತ್ತೆ ಜೊತೆಗೆ ಕಾರಣಗಳೆಲ್ಲ ಏನು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ ಹಾಗೆಯೇ ಈ ಒಂದು ಸಮಸ್ಯೆಯನ್ನು ಅನುಭವಿಸುವವರು ಸಾಕಷ್ಟು ಜನ ಇಡ್ತಾರೆ ಕೆಲವೊಬ್ಬರಿಗೆ ಇದು ಮುಜುಗರವನ್ನು ಉಂಟು ಮಾಡುತ್ತೆ ನನಗೆ ಮೂಲವ್ಯಾಧಿ ಬಂದಿದೆ ಹೇಗಪ್ಪ ಹೇಳ್ಕೊಳ್ಳೋದು ಅನ್ನುವಂಥದ್ದೊಂದು ಮನಸಲ್ಲೇ ಕಾಡ್ತಾ ಇರತ್ತೆ ಅಂಥವರೆಲ್ಲರೂ ಕೂಡ ಇವತ್ತು ಈ ವಿಡಿಯೋವನ್ನ ನೋಡ್ಲೇಬೇಕು ಇವತ್ತು ಈ ಒಂದು ಮೂಲವ್ಯಾಧಿಗೆ ಕಾರಣಗಳೇನು ಇವೆಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ರಾಜು ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಫಸ್ಟ್ಗೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಮ್ಮ ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಮೂಲವ್ಯಾಧಿಯನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಸುಮಾರು ಜನ ಜನಗಳಿಗೆ ಇದು ಬರ್ತಾ ಇದೆ ಈ ಒಂದು ರೋಗ ಹಾಗಾಗಿ ಇದರ ಬಗ್ಗೆ ಮೂಲವ್ಯಾಧಿ ಅಂದ್ರೆ ಏನು ಅಂತ ಸ್ಟಾರ್ಟಿಂಗ್ ಇಂದ ಹೇಳೋದಾದ್ರೆ ಇದು ಮೂಲವ್ಯಾಧಿ ಅನ್ನೋದು ಒಂದು ಜನರಲ್ ಟರ್ಮ್ ಆಗಿಬಿಟ್ಟಿದೆ ಅಂದ್ರೆ ಗುದದ್ವಾರದ ಸುತ್ತ ಏನೇ ತೊಂದರೆ ಆದ್ರೂ ಅದನ್ನ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದರಲ್ಲಿ ತುಂಬಾ ವಿಧ ವಿಧವಾದ ಕಾಯಿಲೆಗಳಿದೆ ಅಂದರೆ ಪೈಲ್ಸ್ ಫಿಶರ್ ಫಿಸ್ಟುಲಾ ಆ್ಯಬ್ಸಸ್ ಈ ಥರ ಸೊ ಈ ಅಂದರೆ ಗುದದ್ವಾರದ ಸುತ್ತ ಏನೇನಾಗುತ್ತೋ ಅದನ್ನೆಲ್ಲ ಒಂದು ಜನರಲ್ ಟರ್ಮಲ್ಲಿ ಮೂಲವ್ಯಾಧಿ ಅಂದ್ಬಿಡ್ತಾರೆ ಬಟ್ ಅದರೊಳಗಡೆ ಪೈಲ್ಸ್ ಫಿಶರ್ ಫಿಸ್ಟುಲಾ ಅದೆಲ್ಲ ಥರ ಥರ ಒಂದು ಇದಿದೆ ವಿವಿಧ ರೀತಿಯ ಕಾಯಿಲೆಗಳಿದ್ದಾವೆ ಅದನ್ನು ನೀವು ತಜ್ಞ ವೈದ್ಯರಲ್ಲಿ ಹೋದಾಗ ನೀವು ಆಗಲೇ ಹೇಳಿದಂಗೆ ಮುಜುಗರ ಪಟ್ಕೊಂಡು ಹೋಗ್ದಲ್ಲಿ ಅವ್ರು ಏನು ಮಾಡಿಬಿಡ್ತಾರೆ ಒಂದನೇ ಸ್ಟೇಜಲ್ಲಿರೋದನ್ನ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜಿಗೆ ಬಂದಾಗ ಅವರು ಡಾಕ್ಟ್ರ್ ಹತ್ರ ಬರ್ತಾರೆ ದಟ್ ಈಸ್ ದ ಪ್ರಾಬ್ಲಮ್ ಅವರು ಮೊದಲೇನೇ ನಾಚಿಕೆ ಬಿಟ್ಟು ಸಂಕೋಚ ಪಟ್ಕೊಳ್ದೆ ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಅದು ಪೈಲ್ಸ್ ಆಗಿದೆಯಾ ಅಥವಾ ಫಿಶರ್ ಆಗಿದೆಯಾ ಅಥವಾ ಫಿಶ್ಟುಲಾ ಥರ ಆಗಿದೆಯಾ ಅದು ಗುರ್ತಿಡ್ದು ಅದಕ್ಕೆ ಸರಿಯಾಗಿ ಸೂಕ್ತವಾದ ಚಿಕಿತ್ಸೆ ತೊಗೊಂಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ ನೀವು ಹೇಳಿದಾಗೆ ಮುಜುಗುರ ಪಟ್ಕೊಳ್ಳ್ದೆ ಮೊದಲನೇದಾಗಿ ತಜ್ಞ ವೈದ್ಯರ ಹತ್ರ ಹೋಗಬೇಕು ಯಾವ ರೀತಿಯ ಮೂಲವ್ಯಾಧಿಯ ಯಾವ ಸಮಸ್ಯೆ ಅವ್ರಿಗೆ ಇದೆ ಅನ್ನೋದನ್ನು ಗುರುತುಪಡಿಸ್ಕೋಬೇಕು ಮೊದಲು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ತಜ್ಞ ವೈದ್ಯರಿಂದ ತೊಗೊಳ್ಬೇಕಾಗತ್ತೆ ಓಕೆ ಈಗ ಮೂಲವ್ಯಾಧಿ ಅಥವಾ ಪೈಲ್ಸ್ ಹೇಗೆ ನಮಗೆ ಗೊತ್ತಾಗುತ್ತೆ ಜೊತೆಗೆ ಕಾರಣಗಳೇನು ಹೇಗೆ ಬರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಜನರಲ್ ಆಗಿ ಮಾತಾಡ್ಬೇಕು ಅಂದ್ರೆ ಮೂಲವ್ಯಾಧಿ ಅನ್ನೋದು ಶುರುವಾಗೋದು ಈ ನಮ್ಮ ಈ ಏನಂತೀರಿ ಲೈಫ್ ಸ್ಟೈಲ್ ಏನಾಗುತ್ತೆ ಮೇನ್ ಆಗಿ ಯೂಶಲಿ ಆಗೋದೇನಾಗುತ್ತೆ ನೀವು ಹಳೆ ಕಾಲದಲ್ಲಿ ನೋಡಿದ್ರೆ ಈ ಎಲ್ಲ ಟಾಯ್ಲೆಟ್ ಎಲ್ಲ ಇರಲಿಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ಒಂದು ಸಣ್ಣ ಚೊಂಬಲ್ಲಿ ನೀರು ತೊಗೊಂಡು ಹೋಗಿ ಹಂಗ ಹೋಗಿ ಎರಡು ನಿಮಿಷಕ್ಕೆ ಹಿಂಗ ಬಂದ್ಬಿಡ್ತಾ ಇದ್ರು ಈಗ ನೋಡ್ತೀರಿ ಹುಡುಗರು ಮೊಬೈಲು ವಾಟ್ಸಪ್ ಮಾಡ್ಕೊಂಡು ಕೂತಿರ್ತಾರೆ ಕಮೋಡ್ ಮೇಲೆ ನಾಲ್ಕು ನಾಲ್ಕು ಸಿಗ್ರೇಟ್ ಹೊಡಿಬೇಕು ಕೆಲವ್ರಿಗೆ ಕೆಲವರು ಎರಡು ನ್ಯೂಸ್ ಪೇಪರ್ ಓದಿದ್ರು ಮುಗಿಯೋಲ್ಲ ಅವರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ಕೂತ್ಕೊಳ್ತಾರೆ ಸೊ ಐದು ನಿಮಿಷಕ್ಕಿಂತ ಕಡಿಮೆ ಅವಧಿಲಿ ಆಗ್ತಾ ಇದ್ದ ಕೆಲಸಕ್ಕೆ ನೀವು ಅಲ್ಲಿ ಅಂದರೆ ಮೋಷನ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇದೆಲ್ಲ ಯಾಕೆ ನಾವು ನಾರಿನ ಅಂಶ ಎಲ್ಲ ತೆಗಿತಾ ಇದ್ದೀವಿ ಸ್ಲೋ ಆಗಿ ಅಂದರೆ ಮಾಡರ್ನೈಸೇಷನ್ ಅಂತೀವಲ್ಲ ಇದು ಎಸ್ಪೆಷಲಿ ಆಹಾರ ಪದ್ಧತಿಯಲ್ಲಿ ಅರ್ಧ ಹಾಳಾಗಿ ಮೂಲವ್ಯಾಧಿ ಶುರುವಾಗ್ತಾ ಇದೆ ಇನ್ನು ಮೂಲವ್ಯಾಧಿ ಅನ್ನುವಂಥದ್ದು ಚಿಕ್ಕ ವಯಸ್ಸಲ್ಲೇ ಕೂಡ ಆಗುತ್ತೆ ಅಂದ್ರೆ ಚಿಕ್ಕ ಸ್ವಲ್ಪ ಚಿಕ್ಕ ಏಜ್ ಅಲ್ಲಿ ಕೂಡ ಯಾಕೆ ಇದು ಅಷ್ಟೊಂದು ಸ್ಟಾರ್ಟಿಂಗ್ ಅಥವಾ ಒಂದು ಲಕ್ಷಣ ಏನು ಅಂತ ಏನಾಗುತ್ತೆ ಒಂದನೇದು ಫಸ್ಟ್ ಮಲಬದ್ಧತೆ ಶುರುವಾಗುತ್ತೆ ನಾನು ಹೇಳಿದ್ನಲ್ಲ ಐದು ನಿಮಿಷ ಆಗೋ ಕೆಲಸಕ್ಕೆ ಅರ್ಧ ಗಂಟೆ ಕೂತಿರ್ತಾರೆ ಬಾತ್ರೂಮಲ್ಲಿ ಆದರೂ ಪಾಸ್ ಆಗಲ್ಲ ಅಥವಾ ಎರಡೆರಡು ಸರಿ ಮೂರು ಮೂರು ಸರಿ ಹೋಗ್ತಾ ಇರ್ತಾರೆ ಮತ್ತು ಪ್ರೆಷರ್ ಹಾಕಿ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಮೊದಲನೇದಾಗಿ ಇದು ಹೀಗೆ ಮುಂದುವರಿತಾ ಮುಂದುವರಿತಾ ದಿನ ಕಳೆದಂತೆ ಅವರಿಗೆ ಒಂದೊಂದು ಸಣ್ಣ ಸಣ್ಣ ಗಡ್ಡೆಗಳು ಈಚೆ ಬಂದಂಗೆ ಆಗೋದು ಅಥವಾ ಮಾಂಸಖಂಡ ಈಚೆ ಬಂದಂಗೆ ಆಗೋದು ಅಥವಾ ಹೋದಾಗ ವಿಪರೀತವಾದ ನೋವು ತಡಿಯೋಕ್ಕಾಗಲ್ಲ ಅಂತ ನಾನು ಕೆಲವು ಪೇಷಂಟ್ ನೋಡಿದ್ದೀನಿ ಎರಡು ದಿವಸ ಮೋಷನೆ ಪಾಸ್ ಮಾಡಿರಲ್ಲ ಭಯಕ್ಕೆ ನೋವಿನ ಭಯಕ್ಕೆ ಮೊನ್ನೆದಾಗಿ ನೋವು ಎರಡೂ ಗಡ್ಡೆಗಡ್ಡೆ ತಲೆ ಸಿಗೋದು ಅಥವಾ ಬ್ಲೀಡಿಂಗ್ ಆಗೋದು ಇವು ಮೂರು ಮೇಯ್ನ್ ಲಕ್ಷಣ ನೋವು ಗಡ್ಡೆಗಳು ಮತ್ತು ಬ್ಲೀಡಿಂಗ್ ಆಗೋದು ಮೋಷನ್ ಹೋದಾಗ ಇದು ಮೂರು ಲಕ್ಷಣಗಳು ಇದು ಕಂಡು ಬಂದ ತಕ್ಷಣ ಸ ಇಮಿಡಿಯೇಟಾಗಿ ಹೋಗಿ ಡಾಕ್ಟ್ರನ್ನ ತೊಗೋಬೇಕು ಇನ್ನು ನೀವು ಮಕ್ಕಳಲ್ಲಿ ಹೇಳಿದ್ರಿ ಯಾಕಂದರೆ ನಾನು ಹೇಳ್ದಂಗೆ ಆಹಾರ ಪದ್ಧತಿ ಈಗ ಅವ್ರ ತರಕಾರಿ ಬಾಳೆಹಣ್ಣು ಸೌತೆಕಾಯಿ ಅವೆಲ್ಲ ಇಲ್ಲ ಕುರ್ಕುರೆ ಅದು ಇದು ಜಂಕ್ ಫುಡ್ ಅಂದರೆ ನಾರಿನಂಶ ಇಲ್ಲದೇ ಇರೋ ಫುಡ್ ತಿಂದು 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 ಅವರು ಕಾಲ್ ಇಟ್ ಕ್ವಾಲಿಟಸ್ ಮೋಷನ್ ತುಂಬ ಹಾರ್ಡ್ ಆಗುತ್ತೆ ಅದು ಪಾಸ್ ಮಾಡೋಕೆ ಕಷ್ಟ ಬೀಳ್ತಾ ಇರ್ತಾರೆ ದಿನೇ ಕಳೆದಂತೆ 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 ದೊಡ್ಡ ಸಮಸ್ಯೆ ಆಗಿ ಓಕೆ ಇನ್ನು ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ನಾವು ಬದಲಾವಣೆಯನ್ನು ಮಾಡ್ಕೊಳ್ಬೋದು ಅನ್ನುವಂಥದ್ದು ಮೂಲವೇ ತುಂಬಾ ಸಿಂಪಲ್ ಒಂದು ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ ವಾಪಸ್ ಹೋದ್ರೆ ಸಾಕು ನಾವು ನಮ್ಮ ಹಳೆ ಕಾಲದವ್ರು ಮಾಡ್ತಿದ್ರು ನಮ್ಮ ಅಜ್ಜ ಅಜ್ಜಿ ಅಷ್ಟು ಕೆಲಸ ಮಾಡಿದ್ರೆ ಸಾಕು ನಾವು ಈಗ ನಾವೇನು ಹೊಸದಾಗಿ ಮಾಡ್ತಿದ್ದೀವಿ ಜಂಕ್ ಫುಡ್ ಪಿಜ್ಜಾ ಅದು ಇದು ತಿನ್ನಬೇಡಿ ಅಂತ ನಾನು ಹೇಳ್ತಿಲ್ಲ ಈಗ ನೀವು ಗಮನಿಸಿದ್ರೆ ನಮ್ಮ ಅಜ್ಜಿ ಅಜ್ಜಿ ಕಾಲಲ್ಲಿ ಅವರು ಸಂಜೆ ಅಷ್ಟಕ್ಕೆ ಹೊಲ ಕಡೆಯಿಂದ ಒಂದೆಲ್ಲ ಒಂದು ಐದಾರು ಥರ ಸೊಪ್ಪುಗಳು ಎಲ್ಲ ತಗೊಂಬಂದ್ಬಿಟ್ರು ಅವರು ಸೊಪ್ಪಿನ ಇರೋದು ಇಷ್ಟು ಮುದ್ದೆ ತಿಂದ ಇಷ್ಟು ಸೊಪ್ಪು ಆಮೇಲೆ ಈ ಏನು ಕಾಯಿ ಪಲ್ಯಗಳು ಯಾವಾಗಲೂ ಇರೋದು ಸೌತೆಕಾಯಿ ಅದೆಲ್ಲ ನಾನ್ ವೆಜ್ ಕೂಡ ಅವ್ರ ಮನೆ ತುಂಬ ಕೋಳಿಗಳಿದ್ರು ಯಾರಾದರೂ ನೆಂಟರು ಬಂದಾಗ ಕುಯ್ತಾ ಇದ್ರು ಅವರು ದಿನ ಅವ್ರು ಕೊಯ್ಕೊಂಡು ಇರಲಿಲ್ಲ ನಾನು ತಿನ್ನೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅತಿಯಾದ ಸೇವನೆ ಈ ಪ್ರತಿ ದಿವಸ ನಾಣ್ಯ ತಿನ್ನೋದು ನಾನು ತಿನ್ನೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಈ ಫೈಬರ್ನ ತೆಗಿತಾ ಇದ್ದೀವಿ ನಮ್ಮ ಫುಡ್ಡಿಂದ ಆ ಫೈಬರ್ ಇರೋದು ಅಂದರೆ ಹೋಲ್ ಈಗ ಹೊಸದಾಗಿ ಶುರುವಾಗ್ತಾ ಇದೆ ಅದೆಲ್ಲ ಸಿರಿಧಾನ್ಯ ತಿನ್ನಬೇಕು ಅನ್ನೋದು ಹೋಲ್ ಅಂದರೆ ಆ ನಾರು ತೆಗ್ದೇ ಇರೋದು ಪಾಲಿಷ್ ಮಾಡದೇ ಇರೋ ರೈಸು ಪಾಲಿಷ್ ಮಾಡದೇ ಇರೋ ಗೋಧಿ ಆ ಗೋಧಿ ಹಿಟ್ಟು ನಮಗೇನಂದರೆ ಅನ್ನ ಏನಾದರೂ ಸ್ವಲ್ಪ ಬ್ರೌನ್ ಕಲರ್ ಬಂದುಬಿಟ್ರೆ ಅಥವಾ ರೆಡ್ ಕಲರ್ ಬಂದುಬಿಟ್ರೆ ಇಷ್ಟ ಆಗೋಲ್ಲ ಫುಲ್ ವೈಟ್ ಇರಬೇಕು ಬಟ್ ಆದರೆ ನೋಡೋಕೆ ಚೆನ್ನಾಗಿದೆ ಅದು ತಿನ್ನೋದಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದೇ ಥರ ಬಿಳಿ ಚಪಾತಿ ಬಿಳಿ ಬನ್ನು ಈಗೆಲ್ಲ ಬರ್ತಾಯಿದೆ ಇವಾಗ ಹೋಲ್ ವೀಟ್ ಬನ್ನು ಬ್ರೌನ್ ಬ್ರೆಡ್ಡು ಬ್ರೌನ್ ಚಪಾತಿ ಸೊ ಆ ಕಾನ್ಸೆಪ್ಟ್ ಹೊಸದಾಗಿ ಬರ್ತಾ ಇದೆ ಅಷ್ಟು ಬಂದು ನಾವು ನಾರಿನ ಪದಾರ್ಥಗಳನ್ನು ಚೆನ್ನಾಗಿ ಬಳಸಬೇಕು ನೀರನ್ನು ಚೆನ್ನಾಗಿ ಕುಡಿಬೇಕು ಸ್ವಲ್ಪ ಮಟ್ಟಿಗೆ ದೈಹಿಕ ವ್ಯಾಯಾಮ ಇರಬೇಕು ಇಷ್ಟು ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ ಓಕೆ ಇನ್ನು ಪೈಲ್ಸ್ ಅನ್ನುವಂಥದ್ದು ತುಂಬ ವರ್ಷಗಳ ಹಂಗೆ ಇದ್ರೆ ಅಥವಾ ಫಸ್ಟಿಗೆ ನಾವು ಏನು ಹೇಳದೆ ಸ್ಟೇಜ್ಗಳನ್ನೆಲ್ಲ ಕಳೆದು ಹೋಗಿ ಫೈನಲ್ ಸ್ಟೇಜಲ್ಲಿದ್ದಾಗ ಯಾವ ರೀತಿ ಪರಿಣಾಮ ಬೀರುತ್ತೆ ವ್ಯಕ್ತಿಗೆ ಅನ್ನುವಂಥದ್ದು ಇಲ್ಲ ಈಗ ನಾನು ಇವತ್ತು ನಿನ್ನೆ ಒಂದು ಆಪರೇಷನ್ ಮಾಡಿದೆ ಆತ ಹಿಂಗೆ ನಾಚಿಕೆ ಬಿದ್ಕೊಂಡು ಬಿದ್ಕೊಂಡು ಅವನು ಬಂದು ಅಡ್ಮಿಟ್ ಆದಾಗ ಅವನ ಹಿಮೋಗ್ಲೋಬಿನ್ ಅಂದರೆ ರಕ್ತದ ಪ್ರಮಾಣ ನಾಲ್ಕಿದೆ ಆಗಿ ಹನ್ನೆರಡರಿಂದ ಹದಿನೈದು ಇರುತ್ತೆ ನಾಲ್ಕನೇನು ಒಂದು ಸ್ವಲ್ಪ ಕಡಿಮೆ ಆಗಿದ್ದರೆ ಅಲ್ಲೇ ಎಲ್ಲ ತಲೆ ಸುತ್ತ ಬೀಳ್ತಾ ಇದ್ದ ಅಥವಾ ಹಾರ್ಟ್ಗೆ ಇದ್ರ ಮೇಲೆ ಪರಿಣಾಮ ಬೀಳೋದು ಅಂದರೆ ಅಂಥ ಸೀರಿಯಸ್ ಸ್ಟೇಜ್ಗೆ ಹೋಗುತ್ತೆ ಬ್ಲೀಡಿಂಗ್ ಹೋಗಿ ಹೋಗಿ ರಕ್ತ ಹೋಗಿ ಹೋಗಿ ರಕ್ತದ ಪ್ರಮಾಣ ನಾಲ್ಕಕ್ಕೆ ಬಂದರೆ ಅನೀಮಿಯಾ ಅಂತ ಕರಿತೀವಿ ಸಿವಿಯರ್ ಅನೀಮಿಯಾ ಸೊ ಆ ಥರದ್ದಾಗುತ್ತೆ ಅದು ಬಿಟ್ಟರೆ ಏನಾಗುತ್ತೆ ಈ ಫಿಸ್ಟುಲಾ ಏನಾದ್ರು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಒಂದು ಕಡೆದಿದ್ದು ಫಿಸ್ಟುಲಾ ಎರಡು ಮೂರು ಕಡೆ ಸೇರಿಕೊಳ್ಳುತ್ತೆ ಮತ್ತೆ ಸಿಂಪಲ್ ಆಗಿರೋ ಫಿಸ್ಟುಲಾ ಕಾಂಪ್ಲೆಕ್ಸ್ ಆಗುತ್ತೆ ಸೊ ಈ ಥರ ಅದಕ್ಕೆ ಮನೆ ಮದ್ದುಗಳು ಇದೆ ಮನೆ ಮದ್ದು ನಾನು ಹೇಳಿದ್ನಲ್ಲ ಫೈಬರ್ ಇರೋ ಊಟ ಮಾಡೋದು ಚೆನ್ನಾಗಿ ನೀರು ಕುಡಿಯುವಂಥದ್ದು ಅಂದರೆ ಮೋಷನ್ ಹಾರ್ಡ್ ಆಗಬಾರ್ದು ಮತ್ತು ನೀವು ಪ್ರೆಷರ್ ಹಾಕ್ಬಾರ್ದು ಆ ರೀತಿ ನೋಡ್ಕೊಳ್ತಾ ಹೋದ್ರೆ ಸರಿ ಹೋಗುತ್ತೆ ಬಟ್ ಆದರೂ ಬಂದಾಗ ಒಂದ್ಸರಿ ತೋರ್ಸ್ಕೊಂಡ್ಬಿಡೋದು ಒಳ್ಳೆಯದು ಯಾಕಂದರೆ ಸ್ಟೇಜ್ ಒನ್ ಅಂಡ್ ಟೂ ಅಲ್ಲಿ ಸಾಮಾನ್ಯವಾಗಿ ಮೆಡಿಸನ್ನು ಕ್ರೀಮು ಇದ್ರಲ್ಲಿ ಸರಿ ಹೋಗುತ್ತೆ ಹ್ಮ್ ಹ್ಮ್ ಬಟ್ ಅದೇ ಸ್ಟೇಜ್ ತ್ರೀ ಅಂಡ್ ಫೋರ್ಗೆ ಹೋದಾಗ ಆಪರೇಷನ್ ಬೇಕಾಗುತ್ತೆ ತುಂಬಾ ದೊಡ್ಡ ಸ್ಟೇಜ್ಗೆ ಹೋದಾಗ ಎರಡು ಮೂರು ಸರಿಯಲ್ಲ ಆಪರೇಷನ್ ಮಾಡಬೇಕಾದ್ ಬಂದ್ಬಿಡುತ್ತೆ ಇದನ್ನ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಇದು ಮಾಡಬೇಕಾಗುತ್ತೆ ಇನ್ನು ಪೈಲ್ಸ್ ಮತ್ತೆ ಪಿಸ್ತುಳ ಅದು ಕೆರಡ ಇರುವಂತಹ ವ್ಯತ್ಯಾಸ ಏನು ಪೈಲ್ಸ್ ಅಂದ್ರೆ ಆಕ್ಚುಲಿ ಬ್ಲೀಡಿಂಗ್ ಆಗುತ್ತೆ ನೋವು ಇರಲ್ಲ ಬಟ್ ಫಿಸ್ಟು ಅದರಲ್ಲಿ ಕ್ಯೂ ಬರ್ತಾ ಇರುತ್ತೆ ಮತ್ತೆ ನೋವು ಬರುತ್ತೆ ಅಂದ್ರೆ ಗುಧದ್ವಾರದಿಂದ ಹೊರಗಡೆಗೆ ಒಂದು ಕನೆಕ್ಷನ್ ಆಗ್ಬಿಟ್ಟು ಅಲ್ಲಿಂದ ಕೀವು ನೋವು ರಕ್ತ ಎಲ್ಲ ಬರ್ತಾ ಇರುತ್ತೆ ಬಟ್ ಪೈಲ್ಸ್ ಅಲ್ಲಿ ಗಡ್ಡೆ ಬರುತ್ತೆ ಅಥವಾ ರಕ್ತ ಬರುತ್ತೆ ನೋವು ಅಷ್ಟಿರಲ್ಲ ಪ್ಯೂವರ್ ಪೈಲ್ಸ್ ಅಲ್ಲಿ ಫಿಶರ್ ಫಿಸ್ಟುಲಾದಲ್ಲಿ ಪೈನ್ ಬರುತ್ತೆ